ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಬಿಎನ್ಎಸ್ ಸಿರಿಧಾನ್ಯ ಇದೀಗ ಔಷಧಿ ಮತ್ತು ದಿನಸಿ ಅಂಗಡಿಗಳಲ್ಲಿ. ಉತ್ತಮ ಆಹಾರವೇ ಮನುಷ್ಯನ ಆರೋಗ್ಯಕ್ಕೆ ಒಂದು ಭಾಗ್ಯ. ಇಂತಹ ಆರೋಗ್ಯ ಭಾಗ್ಯಕ್ಕೆ ವಿವಿಧ ಪೋಷಕಾಂಶಗಳ ಗಣಿಗಳೇ ಆಗಿರುವ ಸಿರಿಧಾನ್ಯಗಳ ಸೇವನೆ ಇಂದು ಆರೋಗ್ಯಕ್ಕೆ ಅಗತ್ಯವಾಗಿದ್ದು, ಅಂಥ ಪೋಷಕಾಂಶವುಳ್ಳ ವಿವಿಧ ಸಿರಿಧಾನ್ಯಗಳಿಂದ ತಯಾರಿಸಿದ ಬಿಎನ್ಎಸ್ ನ್ಯೂಟ್ರಿಮಿಕ್ಸ್ ಪ್ಯಾಕೆಟ್ಗಳು ಇದೀಗ ಚಿಂತಾಮಣಿ ನಗರದ ಎಲ್ಲ ಮೆಡಿಕಲ್ ಸ್ಟೋರ್ಸ್ ಮತ್ತು ಪ್ರಮುಖ ದಿನಸಿ ಅಂಗಡಿಗಳಲ್ಲಿ ದೊರೆಯುತ್ತದೆ. ನ್ಯೂಟ್ರಿಮಿಕ್ಸ್ ಪ್ಯಾಕೆಟ್ನಲ್ಲಿ 6 ಸಿರಿಧಾನ್ಯಗಳು, ಏಕದಳ ದ್ವಿದಳ ಧಾನ್ಯಗಳು, ಡ್ರೈ ಫ್ರೂಟ್ ಸೇರಿದಂತೆ 24 ತರಹದ ಬೇಳೆಕಾಳುಗಳ ಮಿಶ್ರಣದ ವಿವಿಧ ಬಗೆಯ ಬಿಎನ್ಎಸ್ ನ್ಯೂಟ್ರಿಮಿಕ್ಸ್ ದೊರೆಯುತ್ತದೆ. ಮಧುಮೇಹ, ಬಿಪಿ, ಕೊಲೆಸ್ಟ್ರಾಲ್, ರೋಗ ನಿರೋಧಕ ಶಕ್ತಿ ಕಾಪಾಡುವ ಬಿಎನ್ಎಸ್ ನ್ಯೂಟ್ರಿಮಿಕ್ಸ್ಗಾಗಿ ಎಲ್ಲ ಮೆಡಿಕಲ್ ಸ್ಟೋರ್ಸ್ ಮತ್ತು ಪ್ರಮುಖ ದಿನಸಿ ಅಂಗಡಿಗಳಲ್ಲಿ ಲಭ್ಯವಾಗಿದ್ದು, ಹೆಚ್ಚಿನ ವಿವರಗಳಿಗೆ ಮೊಬೈಲ್ ಸಂಖ್ಯೆ 9116439636695 ಮತ್ತು 9741433998 ಸಂಪರ್ಕಿಸುವುದು. ನಗರಸಭೆಯ ಇಂದಿನ ಪೌರಾಯುಕ್ತ ಹರೀಶ್ ಮತ್ತಿತರ ವಿರುದ್ಧ ಚಿಂತಾಮಣಿ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲು. ಪಿತ್ರಾರ್ಜಿತ ಆಸ್ತಿ ವಿಭಾಗವಾಗಿ ನನ್ನ ಹೆಸರಿಗೆ ಬಂದಿದ್ದ ಆಸ್ತಿಯನ್ನು ಚಿಂತಾಮಣಿ ನಗರಸಭೆ ಅಧಿಕಾರಿಗಳು ಸರ್ವಮಂಗಳ ಎಂಬುವವರಿಗೆ ನಕಲಿ ದಾಖಲೆಗಳ ಮೂಲಕ ಈ ಖಾತೆಯನ್ನು ಮಾಡಿಕೊಟ್ಟಿದ್ದಾರೆ ಎಂದು ಎಸ್ ವಿ ಶ್ರೀನಿವಾಸ ಮೂರ್ತಿ ಎಂಬುವರು ನೀಡಿದ ದೂರಿನ ಮೇಲೆ ಚಿಂತಾಮಣಿ ನಗರ ಠಾಣೆಯಲ್ಲಿ ಪೌರಾಯುಕ್ತರು ಸೇರಿದಂತೆ ಒಟ್ಟು 4 ವಿರುದ್ಧ ಪ್ರಕರಣ ದಾಖಲಾಗಿದೆ. ಚಿಂತಾಮಣಿ ನಗರದ ಎಂಜಿ ರಸ್ತೆಯಲ್ಲಿರುವ ಸತ್ಯನಾರಾಯಣ ಹಾಲ್ನ ಮಾಲೀಕರಾದ ಎಸ್ ವಿ ಶ್ರೀನಿವಾಸ ಮೂರ್ತಿ ಎಂಬುವರು ನಗರ ಠಾಣೆಗೆ ಸಲ್ಲಿಸಿರುವ ದೂರಿನಲ್ಲಿ, ನಗರಸಭೆಯ 2 ವಿಭಾಗ ಹಾಗೂ ವಾರ್ಡ್ ನಂಬರ್ 19 ನನ್ನ ಪಿತ್ರಾರ್ಜಿತ ಆಸ್ತಿ ಇದ್ದು, ಸದರಿ ಆಸ್ತಿ ವಿಭಾಗವಾಗಿ ನನ್ನ ಹೆಸರಿಗೆ ಖಾತೆ ಸಹ ವರ್ಗಾವಣೆಯಾಗಿ ನನ್ನ ಸ್ವಾಧೀನಭವದಲ್ಲಿದೆ. ಇಂಥ ಆಸ್ತಿಯನ್ನು ಈ ಹಿಂದೆ ಕಾರ್ಯನಿರ್ವಹಿಸಿದ ನಗರಸಭೆಯ ಪೌರಾಯುಕ್ತರು ಹಾಗೂ ಕಂದಾಯಾಧಿಕಾರಿಗಳು ಮತ್ತು ಕಡತ ನಿರ್ವಾಹಕರು ನನ್ನ ಖಾತೆಯನ್ನು ಎನ್ ವಿ ಶಿವಪ್ಪರವರ ಪತ್ನಿ ಸರ್ವಮಂಗಳ ಎಂಬುವವರಿಗೆ ವರ್ಗಾವಣೆ ಮಾಡಿ ಅವರಿಗೆ ಈ ಖಾತೆಯನ್ನು ಸಹ ಮಾಡಿಕೊಟ್ಟಿದ್ದು, ಸರ್ವಮಂಗಳರವರು ವೆಂಕಟೇಶ್ ಎಂಬುವರಿಗೆ ಲಕ್ಷಾಂತರ ಒಳಗೆ ಮಾರಾಟ ಸಹ ಮಾಡಿದ್ದಾರೆ ಎಂದು ದೂರಿನಲ್ಲಿ ವಿವರಿಸಿದ್ದಾರೆ. ಇನ್ನು ವಿಷಯ ತಿಳಿದು ನನ್ನ ಬಳಿ ಇದ್ದ ಮೂಲ ದಾಖಲೆಗಳ ಸಮೇತ ನಗರಸಭೆಯ ಪೌರಾಯುಕ್ತರಿಗೆ ಮನವಿಯನ್ನು ಸಲ್ಲಿಸಿ ಮೇಲ್ಕಂಡ ನಕಲಿ ಖಾತೆಯನ್ನು ರದ್ದುಪಡಿಸಲು ಕೋರಿದ್ದರೂ, ನಗರಸಭೆ ಅಧಿಕಾರಿಗಳು ನನ್ನ ದೂರಿಗೆ ಸ್ಪಂದಿಸಿರುವುದಿಲ್ಲ ಎಂದು ಪೊಲೀಸರಿಗೆ ಸಲ್ಲಿಸಿರುವ ದೂರಿನಲ್ಲಿ ವಿವರಿಸಿದ್ದಾರೆ. ನನ್ನ ಖಾತೆಯನ್ನು ನಕಲಿ ದಾಖಲೆಗಳ ಮೂಲಕ ಬೇರೆಯವರಿಗೆ ವರ್ಗಾವಣೆ ಮಾಡಿರುವ ಪ್ರಕರಣದ ಅಂದಿನ ಪೌರಾಯುಕ್ತರಾದ ಎಚ್ ವಿ ಹರೀಶ್, ಅಂದಿನ ಕಂದಾಯ ಅಧಿಕಾರಿಯಾದ ಮುನಿಯಪ್ಪ, ಕಡತ ನಿರ್ವಾಹಕರು ತಿಳಿದು ಬಂದಿರುವುದಿಲ್ಲ. ಫಲಾನುಭವಿ ಎನ್ ವಿ ಶಿವಪ್ಪ ಬಿನ್ ವೀರಭದ್ರಪ್ಪ ಎನ್, ಸರ್ವಮಂಗಳ ಕೋಮ್ ಎನ್ ವಿ ಶಿವಪ್ಪ ಎನ್ ವೆಂಕಟೇಶ್ ಬಿನ್ ಲೇಟ್ ನಾರಾಯಣಪ್ಪರವರ ವಿರುದ್ಧ ನೀಡಿದ ದೂರಿನ ಮೇಲೆ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿ ತನಿಖೆ ಮುಂದುವರೆದಿದೆ.